ಅಧಿವೇಶನದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಬಗ್ಗೆ ಧ್ವನಿ ಎತ್ತದ ಶಾಸಕರುಗಳಿಗೆ ಹೇಳಿ ಧಿಕ್ಕಾರ. ನೀರಾವರಿ ಬಗ್ಗೆ ಧ್ವನಿ ಎತ್ತದ ಶಾಸಕರುಗಳಿಗೆ ಹೇಳಿ ಧಿಕ್ಕಾರ. ಶಾಸಕರುಗಳಿಗೆ ಹೇಳಿ ಧಿಕ್ಕಾರ. ಬಗ್ಗೆ ಧ್ವನಿ ಎತ್ತದ ಶಾಸಕರುಗಳಿಗೆ ಹೇಳಿ ಧಿಕ್ಕಾರ. ಅಧಿವೇಶನದಲ್ಲಿ ಕೋಲಾರ ಜಿಲ್ಲೆ ಬಗ್ಗೆ ಧ್ವನಿ ಎತ್ತದ ಶಾಸಕರಿಗೆ ಹೇಳಿ ಧಿಕ್ಕಾರ. ಏನಿವತ್ತು ಕೋಲಾರ ಜಿಲ್ಲೆಯ ಬಸ್ ಸ್ಟ್ಯಾಂಡು ವೃತ್ತದಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ವತಿಯಿಂದ ಎಲ್ಲ ಪ್ರಗತಿಪರ ಸಂಘಟನೆಗಳ ದಲಿತ ಪರ ಸಂಘಟನೆಗಳು, ರೈತಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಹ್ಯೂಮನ್ ರೈಟ್ಸ್ ಸಂಘಟನೆಗಳು, ಏನು ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳ ಮುಖಂಡರುಗಳು ಸೇರಿ ಇವತ್ತೇನು ನಾವೊಂದು ಹೋರಾಟ ಹಮ್ಮಿಕೊಂಡಿದ್ವಿ. ವಿಚಾರ ಏನಪ್ಪ ಅಂದರೆ, ಈಗ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಶಾಸಕರು ಒಟ್ಟಿಗೆ ಸೇರಿ ಒಂದು ನಿರ್ಣಯನ ತಗೋಬೇಕು ಅನ್ನೋಂಥ ವಿಚಾರದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೀರಿನ ಸಮಸ್ಯೆಗಳ ಮೂಲಗಳು ಯಾವರಿಂದ ಯಾವ ರೀತಿ ಬರಬೇಕು ಅನ್ನೋಂಥದ್ದನ್ನು ಮಾತಾಡಬೇಕು ವಿಧಾನಸೌಧದಲ್ಲಿ ಅನ್ನೋದಕ್ಕೆ, ಅವರಿಗೆ ವಿಚಾರ ಮುಟ್ಟಿಸುವಂಥದ್ದಕ್ಕೆ ಅವ್ರ ಹತ್ರ ಏನು ದಾಖಲೆಗಳು ಇದೆಯೋ ಅಥವಾ ಇಲ್ಲವೋ ನೋಡಿ ಅವರಿಗೆ ಬೇಕಾದಂಥ ಡಾಕ್ಯುಮೆಂಟ್ರಿ ಕೊಡುವಂಥ ಕೆಲಸ ಮಾಡೋದಕ್ಕೆ ನಾವು ಹೋದ ವರ್ಷ ಕೂಡ ಏನು ಚಳಿಗಾಲದ ಅಧಿವೇಶನದಲ್ಲಿ ನಾವು ಅವರನ್ನು ದುಡ್ಡು ವೇಜಿನ ಸಭೆ ಕರೆದಿದ್ವಿ, ಎಲ್ಲ ಜಿಲ್ಲೆಯ ಮೂರು ಜಿಲ್ಲೆಗಳ ಶಾಸಕರುಗಳನ್ನು, ಆಗ ಯಾರೂ ಬರಲಿಲ್ಲ. ನಂತರ ಈಗ ನಾವು ಈ ಮಳೆಗಾಲದ ಅಧಿವೇಶನ ಬೆಂಗಳೂರಲ್ಲಿ ನಡೀತಿರ್ತಕ್ಕಂಥ ಅಧಿವೇಶನಕ್ಕೂ ಕೂಡ ಎಲ್ಲ ಶಾಸಕರು, ಸಂಸದರು, ಶಾಸಕರು, ಸಚಿವರಿಗೂ ನಾವು ಮನವಿಯನ್ನು ಕೊಟ್ಟಿವಿ. ಏನು ಇಂಥ ದುಡ್ಡು ಬೇಜಿನ ಸಭೆ ಇದು ಬಂದು ಇಲ್ಲಿ ಸೇರಿಕೊಂಡು, ಯಾಕಂದರೆ ಯಾರು ಒಬ್ಬರು ಕೂಗಾಗಲ್ಲ, ಒಂದು ಕೈ ಚಪ್ಪಾಳೆ ಚಪ್ಪಾಳೆ ಅಲ್ಲ ಅನ್ನೋಂಥ ವಿಚಾರನ ಅವರು ಗಮನಕ್ಕೆ ತರಬೇಕು. ಮೂರು ಜಿಲ್ಲೆಯ ಶಾಸಕರು ಒಟ್ಟಿಗೆ, ನಮಗೆ ಶಾಸಕರು ಸಂಸದರು ಸೇರಿದರೆ ನಮಗೆ ನಮ್ಮ ಒಟ್ಟು ಒಂದು ಇಪ್ಪತ್ತೇಳು ಜನ ನಮ್ಮ ಇವರಿದ್ದಾರೆ ಇಲ್ಲಿ ಜನಪ್ರತಿನಿಧಿಗಳು, ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ವಿಧಾನಸೌಧದೊಳಗಡೆ ದನಿಯಾದರೆ ನಮ್ಮ ಮೂರು ಜಿಲ್ಲೆಗೆ ನೀರು ಬರುವಂಥದ್ರಲ್ಲಿ ಯಾವುದು ಸಂಶಯ ಇರಲ್ಲ. ಇಲ್ಲಂತಂದರೆ ಯಾರೋ ಒಬ್ಬರು ಮಾತಾಡಿದ್ರೆ ಇನ್ನೊಬ್ಬರು ಅದನ್ನು ವಿರೋಧ ಮಾಡುವಂಥದ್ದು, ಇನ್ನೊಬ್ಬರು ಯಾರೋ ವಿರೋಧ ಮಾಡುವಂಥದ್ದು, ಜಿಲ್ಲೆಯವರೇ ಜಿಲ್ಲೆಗೆ ವಿರೋಧ ಮಾಡುವಂಥದ್ದು ಪ್ರಶ್ನೆ ಆಗ್ತದೆ ಅನ್ನೋಂಥ ಕಾರಣಕ್ಕೆ ಎಲ್ಲರಿಗೂ ತಿಳಿಯೇಳುವಂಥ ಕೆಲಸ ಮಾಡಬೇಕು ಅಂತೇಳಿ ಇನ್ನು ದುಂಡುಬೇಜಿನ ಸಭೆ ಕರೆದಂಥ ಸಂದರ್ಭದಲ್ಲಿ ಯಾರೂ ಬರದೇ ಇರೋದ ಕಾರಣ ಕೊನೆಗೆ ಸಮೃದ್ಧಿ ಮಂಜುನಾಥ್ ಅವರು ಒಬ್ಬರು ಬಂದೋದ್ರು. ಆದರೆ ಅವರೊಂದು ಮಾತು ಆಶ್ವಾಸನೆ ಕೊಟ್ಟೋಗಿದ್ದಾರೆ, ನಾವಿವಾಗ ಈ ವಿಧಾನಸೌಧದಲ್ಲಿ ಈ ವಿಚಾರವನ್ನು ನಾನು ಮಾತಾಡ್ತೇನೆ, ಏನು ಪರ ಇರ್ಬೋದು ವಿರೋಧ ಇರ್ಬೋದು ಈ ವಿಚಾರನ ಮಾತಾಡುವಂಥದ್ದು ನಾನು ಮಾಡೇ ಮಾಡ್ತೀನಿ ಅಂತ. ಹಾಗಾಗಿ ಒಬ್ಬರು ಮಾತಾಡಿದ್ರೆ ಆಗಲ್ಲ, ಒಬ್ಬರು ಕೂಗಲ್ಲ ಅನ್ನೋಂಥದ್ದಕ್ಕೆ ನಾವೆಲ್ಲರೂ ದನಿಯಬೇಕು ಅಂತೇಳಿ ಇವತ್ತೇನು ಹೋರಾಟ ಮಾಡಿದ್ವಿ. ನಾವು ಈ ಹೋರಾಟದ ಉದ್ದೇಶ ಇಷ್ಟೇ, ಯಾವುದೇ ಪಕ್ಷದ ವಿರುದ್ಧ ಅಲ್ಲ, ಯಾವುದೇ ಜಾತಿಯ ವಿರುದ್ಧ ಅಲ್ಲ, ಅದು ಇನ್ನೊಬ್ಬ ವ್ಯಕ್ತಿಯ ವಿರುದ್ಧ ಅಲ್ಲ. ಇದು ಎಲ್ಲ ಪಕ್ಷದ ಮುಖಂಡರುಗಳಿಗೂ ಸೇರಿಸಿ, ಎಲ್ಲ ಸಂಘಟನೆಯ ಮುಖಂಡರುಗಳು ಸೇರಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾಯಕರನ್ನ ನಾವು ನೀವು ವಿಧಾನಸೌಧದಲ್ಲಿ ಯಾವುದೇ ಪಕ್ಷದವ್ರು ನೀವು ಆಗಿರ್ಬೋದು ಅದನ್ನೆಲ್ಲ ಬದಿಗೊತ್ತಿ ಜಿಲ್ಲೆಗೆ ನೀವೆಲ್ಲ ಒಂದೇ ಅನ್ನೋಂಥ ರೀತಿಯಲ್ಲಿ ಜಿಲ್ಲೆಗೆ ಶಾಶ್ವತ ನೀರು, ಕುಡಿಯೋ ನೀರಾಗಿರ್ಬೋದು, ಮತ್ತು ವ್ಯವಸಾಯಕ್ಕೆ ನೀರಾಗಿರ್ಬೋದು, ಜನ ಜಾನುವಾರುಗಳು ಕುಡಿಯುವಂಥದ್ದಕ್ಕೆ ನೀರಾಗಿರ್ಬೋದು, ಅಂತರ್ಜಲ ವೃದ್ಧಿಗಾಗಿರ್ಬೋದು, ಈ ವಿಚಾರನ ಮಾತಾಡೋದ್ರ ಜೊತೆಗೆ ಏನು ಕೆ ಸಿ ಬಿಯಲ್ಲಿ ನೀರು ನಮಗೆ ಭಾಳ ತೊಂದರೆ ಆಗಿ ಬರ್ತಾ ಇದೆ ನೀರು, ಅದು ಶುದ್ಧೀಕರಣ ಆಗಿ ಬರ್ತಾ ಇಲ್ಲ, ಮೂರನೇ ಹಂತದಲ್ಲಿ ಶುದ್ಧೀಕರಣ ಆಗಬೇಕು ಅನ್ನೋಂಥದ್ದು ನಮ್ಮ ವಾದ ಇದೆ. ಅದನ್ನು ಕೂಡ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇವೆ, ಚುನಾವಣೆಗೆ ಮೊದಲು ಅವರು ನಮಗೆ ನೀರು ಕೊಡ್ತೀವಿ ಅಂತಲೇ ನಮ್ಮಲ್ಲಿ ಲೋಟ್ ತೊಗೊಂಡಿರ್ತಕ್ಕಂಥದ್ದು. ಆ ಉದ್ದೇಶದಿಂದ ನಾವಿವತ್ತು ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ಅವ್ರನ್ನ ಸೇರಿಸುವಂಥ ಪ್ರಯತ್ನ ಮಾಡಿದಾಗ ಅವ್ರು ಸೇರದೇ ಇರುವಂಥ ಕಾರಣಕ್ಕೆ ಈ ಹೋರಾಟದ ಮುಖಾಂತರ ಮಾಧ್ಯಮದ ಮುಖಾಂತರ ಅವರ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ದೀವಿ. ಅವರು ವಿಧಾನಸೌಧದಲ್ಲಿ ಯಾವುದೇ ಕಾರಣಕ್ಕೂ ಇವರು ನೀರಿನ ವಿಚಾರದಲ್ಲಿ ಮಾತಾಡದೇನಾರು ವಾಪಸ್ ಬಂದಿರೋದ್ರೆ ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆ ವಿಚಾರನ ಮುಟ್ಟಿಸುವಂಥದ್ರ ಮೂಲಕ ಕೋಲಾರದಲ್ಲಿ ಇವತ್ತು ಮಾಡಿದ್ದೀವಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡಿದ್ದೀವಿ, ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇದೇ ಕಾರ್ಯಕ್ರಮ ಮಾಡಿದ್ದೀವಿ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಎಲ್ಲ ಶಾಸಕರು, ಸಚಿವರುಗಳು ಏನಿವತ್ತೇನು ವಿಧಾನಸೌಧದಲ್ಲಿ ನೀರಿನ ವಿಚಾರವಾಗಿ ದನಿಯಾಗಬೇಕು, ಒಟ್ಟಿಗೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಂದೇ ಕುಟುಂಬದವರು ಅನ್ನೋಂಥ ರೀತಿಯಲ್ಲಿ ನಮ್ಮ ಜಿಲ್ಲೆಗೆ ನೀರು ಕೇಳುವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ ಸರ್.